ಏ ಇನ್ನೇನ್ ಆಯ್ತೋ ಆ ವಸಂತನ ಎಪ್ಪುಡ್ಸಿ ಕಳಿಸಿಲ್ಗೆ. ವಸಂತ ವಸಂತ ಎದ್ದೇಳು, ಹಾಲಾಕ್ ಬಾ. ಹಬ್ಬ ದಿನ ಗೊಬ್ಬರ ಹಾಕೊಂಡು ಮಲಿಕೊಂಡಿದ್ದೆ, ಎದ್ದೇಳು. ಎದ್ದನ ಟೀಪಾಯ್ ಮೇಲೆ ದುಡ್ಡಿಟ್ಟಿದ್ದೀನಿ, ಅರ್ಧ ಕೆ ಜಿ ಟೊಮ್ಯಾಟೊ, 5 ರೂಪಾಯಿಗೆ ಹಸಿರು ಮೆಣಸಿನ್ಕಾಯಿ, 2 ರೂಪಾಯಿ ಕೊತ್ತಂಬರಿ ಸೊಪ್ಪು ತಗೊಂಡ್ ಬಾ. ರಾತ್ರೆಲ್ಲ ಮಳೆ ಹೊಯ್ದು ತ್ಯಾವ, ಮಧ್ಯಾಹ್ನದತ್ತು ಬುರ್ಜ ಬಿಸ್ಲು ನಿಲ್ಲಕ್ಕಾಗಲ್ಲ. ನೋಡ್ರಲ್ಲ ಯಾರು ಬರ್ತಾವ್ರೆ ನರಸಿಂಹಣ್ಣವ್ರು. ಲೇ ಲೇ ಲೇ, ಜಾಗ ಬಿಡ್ರೋ, ಜಾಗ ಬಿಡ್ರೋ, ನಮ್ಮ ಊರಿ ನೀರು ಪಿಕ್ಚರ್ ಅಲ್ಲಿ ಮಾಡಿರೋರು. ಯಾಕೆಲ್ಲ ಹಿಂಗ್ ಆಡ್ಕತ್ತೀರ ನಮ್ಮನ್ ಕಣ್ರೆ? ಯಾಕಣ ಆಡ್ಕೊಳ, ನಾವು ಪಿಕ್ಚರ್ ಸುದೀಪ್ ಜೊತೆ ಹೀರೋ ಆಗಿ ಮಾಡಿದೀರ ನೀವು. ಸಾಯಂಕಾಲ ಬನ್ನಿ, ಊರ್ ಮುಂದೆ ಇಲ್ಲಿ ಫಿಲಂ ಹಾಕ್ತೀನಿ ನೋಡಿ ಅಂತ ಹೆಂಗ್ ಆಕ್ಟ್ ಮಾಡಿದೀನಿ ಗೊತ್ತಾ ನಾವು? ಎಲ್ಲ ನರಸಿಂಹಣ್ಣ ಅಂತ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಲ್ಲ, ಹುಡುಗಿ ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿ ಕುಂತ್ ಕುಪ್ಲಿಸಿದ್ಯಾ ನಾವು? ಹಾಗಾದ್ರೆ ಬಿಡು, ಕಣ್ಗೆಣ್ಣೆ ಬಿಟ್ಕೊಂಡಾದ್ರು ಬಂದ್ ನೋಡ್ತೀವಿ. ಏ ಬಂದ್ ನೋಡ್ರಯ್ಯ, ನೋಡ್ ಖುಷಿ ಪಡೀವ್ರ, ಎಷ್ಟ್ ಚೆನ್ನಾಗ್ ಮಾಡಿದೀನಿ ಆಕ್ಟೋ. ನನಗಾಯ್ತ ಬಿದ್ದಿದ್ದೇನು, ಫಿಲಂ ತೆಗಿಯಕ್ ಹೊರಟಾಗಿದ್ಯಲ್ಲ. ಬಿಡ್ರಿ ಬಿಡ್ರಿ, ಜಾಗ ಬಿಡ್ರಿ, ಅವ್ರನ್ನ ಕ್ಯೂನಲ್ಲಿ ನಿಲ್ಸ್ಕೊಂಡ್ರೆ ದೇವ್ರ ಮೆತ್ತಾನ. ಆಗ್ತೀನಿ ರೀ, ಆಗ್ತೀನಿ ರೀ, ಆಗ್ತೀನಿ. ನೀನು ಆಡ್ಕೊ ಮಾಡ್ರಿ ನಮ್ಮನ. ಹಂಗೆ 2 ರೂಪಾಯಿಗೆ ಭೋಜಿ ಕೊಡಿ. ಅದೇನ್ 3 ತಿಂಗಳಿಂದ ಪಿಕ್ಚರ್ ಮಾಡಿದೀನಿ ಪಿಕ್ಚರ್ ಮಾಡಿದೀನಿ ಅಂತ ಹೇಳ್ತಾವ್ನೆ ನರಸಿಂಹಣ್ಣ. ಅದೇನ್ ಮಾಡೋನೋ ಮಾಡೋನೋ ನೋಡೋಣ ದೇವರಾಜಣ್ಣ. ಬರೇ ಬಡಂಗ್ ಬಿಡದೇ ಆಯ್ತು ಒಂದ್ ಜೀವನ ಪೂರ್ತಿ. ಅವ್ನು ಇರೋದ್ 3 ಚೋಟು, 6 ಚೋಟು ಸುದೀಪ್ ಜೊತೆಲಿ ಅವ್ನ ಪಿಕ್ಚರ್ ತೆಗಿಯಕ್ ಹೋತಾನೇನು. ಬುಲ್ಡೇಜರ್ ಬುಲ್ಡೇಜರ್ ಇದ್ದಂಗೆ. ಇರ್ಲಿ ಬಿಡ್ಲ ದೇವಣ್ಣ, ಸಾಯಂಕಾಲ ದೇವಸ್ಥಾನ ಮುಂದ್ ಹೋಗಿ ನೋಡಿದ್ರೆ ಗೊತ್ತಾಗ್ತದ ಅವ್ನ ಬಂಡವಾಳ ಏನು ಅಂತ. ಸಾಯಂಕಾಲಕ್ ವ್ಯವಸ್ಥೆ ಹೆಂಗ್ ಮಾಡೋಣ? ವ್ಯವಸ್ಥೆ ಐತಣ್ಣ, ಒಳ್ಳೆ ವ್ಯವಸ್ಥೆ ಮಾಡಿದೀವಿ ದೇವಸ್ಥಾನ ಹಿಂದೆಗಡೆ. ಅರ್ಧ ಹಾಕೋಣದು ಬರೋದು ನೋಡೋದು, ಅರ್ಧ ಹಾಕೋಣದು ಬರೋದು ನೋಡೋದು. ಮಣ್ಣಲ್ ಆಟ ಆಡಕ್ ಹೋಗ್ಬೇಡ, ಹೋಗ್ಬೇಡ ಅಂದ್ರು ಆಟ ಆಡಿ ಆಡಿ ಮಣ್ಣು ನೋಡು ಎಷ್ಟು ಕೊಳೆ ಮಾಡ್ಕೊಂಡಿದೀನಿ ನೋಡು. ಸರಿಯಾಗಿ ಕೂತ್ಕೊಳ್ಳೋ, ನಾಷ್ಟ ತಿಂದ್ಮೇಲೆ ಮನೇಲೆ ಬಿದ್ದಿರು, ಬಿಸಿಲಲ್ಲಿ ಎಲ್ಲೂ ಹೋಗ್ಬೇಡ. ಕುರಿ ತೊರೆತಾವ್ ತಪ್ಪಿಸ್ಕೊಂಡ್ಬಿಟ್ಟೈತಂತೆ ಬಂದ್ರ ಹುಡ್ಕನ. ಲೇ ಅಂಡೆ ಪಾಯ್ಸ, ಇವತ್ತು ರಾತ್ರಿ ಅಷ್ಟಕ್ಕೆ ಏನ ಕುರಿ ಸಿಗ್ಲಿಲ್ಲ ಅಂದ್ರೆ ನಾಳೆ ಬಂದ್ ಮೂಳೆ ಕಮ್ಮಿಕಾಯ್ತದೆ, ಚಿಡ್ತ ತಿನ್ಕೊಂಡ್ಬಿಡ್ತದೆ. ಇನ್ ನರಸಿಂಹಯ್ಯನ್ ಹಿಡಿಯಕ್ಕಾಗಲ್ಲ ಬಿಡು, ಎಲ್ಲಾರ ಬಾಯಲ್ಲ ಅವ್ರದ್ದೇ ಮಾತು. ಏಯ್ ವರ್ಷ ಜಾತ್ರೆ ಎಲ್ಲಾರು ಒಂದೇ ಸಲ ಬಟ್ಟೆ ಹಾಕೊಂಡು ನಿಲ್ಸ್ಬೇಕು ಕಣ್ರು. ಲೇ ಮುಗಿಲಿ, ತಾಮಂಡ್ ಕೊಡ ಹಾಕಂತೀವಿ. ಎಕರೆ ಇಲ್ಲಿ ನಿನ್ನ ಹತ್ರ ಕಾಸಿಲ್ವಾ? ಲೇ ವರ್ಷ ಜಾತ್ರೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅಂತ ಕಣೋ, ಬೋಟ್ ಇರೋಪ್ಪ ನೀನ್ ನಿಂತ್ಕೊಂಡ್ ಮಾಡ್ಸಿರೋದು. ಏ ವರ್ಷ ಜಾತ್ರೆಗೆ ನಮ್ಮ ಊರ್ ಸುದೀಪ್ ಬತ್ತಾರಂತೆ ಕಣೋ. ನಮ್ಮೂರ್ ಸುದೀಪ್ ಬತ್ತಾರ ಅಗ್ಗಳೇ? ಮಗ ನಿಜವಾಗ್ಲು ಬರ್ತಾರ? ಹ್ಮ್, ಶೂಟಿಂಗ್ ಟೈಮಲ್ಲಿ ನಮ್ಮಅಪ್ಪ ಸುದೀಪ್ ಅವ್ರನ್ನ ಕೇಳ್ರಂತೆ ಜಾತ್ರೆಗ್ ಬರ್ತೀರಾ ಅಂತ. ಅವ್ರು ನೋಡ್ತೀನಿ ಅನ್ರಂತೆ. ಸುದೀಪ್ ಅವ್ರು ಬಂದಂಗೆ ನೀವೆಲ್ಲ ನೋಡದಂಗೆ ಅವ್ರು ಬಂದ್ರೆ ಎಲ್ಲಿರ್ತಾರೆ? ಇನ್ನವ್ರ ಮನೇಲಿ ಇರ್ತಾರೆ, ಬೋಟಿರ್ ಮನೇಲಿ ಇರ್ತಾರೆ. ಏನ್ ಬೋಟಿರ್ ಮನೆ, VIP ಮನೆ ಇರಕ್ಕೆ? ಅವ್ರದೇ ದೊಡ್ಡ ಬಸ್ ಇರ್ತದೆ, ಅದ್ರಲ್ಲಿ ಫ್ರೀಜ್ AC ಕೂಲ್ ಡ್ರಿಂಕ್ಸ್ ಎಲ್ಲ ಇರ್ತದೆ. ಲೇ ಕುರಿ ಹುಡುಕ್ರು ಅಂದ್ರೆ ಸುದೀಪ್ ದರ್ಶನ್ ಅಂತ ಮಾತಾಡ್ತೀರಾ? ಲೇ ಬೇಗ ಕುರಿ ಹುಡುಕ್ರಲ್ಲೇ ಒಟ್ಟೈಸಿದೈತೆ. ಲೇ ಮರ್ತೇ ಬಿಟ್ಟಿದೆ. ಲೇ ಅಂಡೆ ಪೈಸ, ಬೇಗ ಕುರಿ ಹುಡ್ತಿರು, ನಾವು ಹೋಗ್ಬಿಟ್ಟು ಮಠತ ಊಟ ಹಾಕಿಸ್ತವ್ರೆ, ಎಲ್ಲ ಊಟ ಮಾಡ್ಕೊಂಬತ್ತೀವಿ. ಏನ ನಾವು ಬರೋಕ್ ಮೇಲೆ ಊರ್ ಮುಂದೆ ಒಂದ್ ಟೆಂಪೋ ನಿಂತಿತ್ತು. ಏ ಕರಿ ಇಡ್ಲಿ, ನಿಧಾನಕ್ಕೆ ತಿನ್ನೋ ಊಟ ಎಲ್ಲೂ ಓಡೋಗ್ ಬಿಡಲ್ಲ. ನೀ ಮದ್ವೆ ಮುಗಿಸಿ ಪಾಯ್ಕೊಂಡು ನೀನ್ ತಿನ್ ಮದ್ವೆ. ಇಬ್ರು ಕಿತ್ತಾಡ್ಬೇಡಿ, ಸುಮ್ಮನೆ ಊಟ ಮಾಡ್ರ. ಓಯ್ ಸುದೀಪ್, ನಿಮ್ಮ ಅಪ್ಪ ಗೊತ್ತಾ? ಹ್ಮ್, ಇಬ್ರು ಒಂದೇ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ, ಗೊತ್ತಿಲ್ಲ ಹೇಳ್ತದ. ನರಸಿಂಹಯ್ಯನ್ ಮಗನೇನೋ, ನಿಮ್ಮಅಪ್ಪ ಫಿಲಮ್ ಅಲ್ಲಿ ಆಕ್ಟ್ ಮಾಡಿದಾರೆ, ನೀನು ದೊಡ್ಡದನ್ನ ಫಿಲಮ್ ಸೇರ್ಕೊಂಡ್ಬಿಡು. ಹುಡುಗ ಬಾರಿ ಚೆನ್ನಾಗಿದ್ದಾನೆ. ನೀನು ಮುಂದಿನ ಫಿಲಮ್ ಅಲ್ಲಿ ಆಕ್ಟ್ ಮಾಡ್ತೀಯ? ನಾನು ದೊಡ್ಡ ನನ್ ಮೇಲೆ ಹೀರೋ ಆಗ್ತೀನಿ. ಅವಣ್ಣ ಮೊದ್ಲಿಗೆ ಹೀರೋ ಇದ್ದಂಗಿತ್ತಂತೆ ಕಣಕ್ಕ. ಶೂಟಿಂಗ್ ಅವ್ರ ಏನಾದ್ರು ದುಡ್ಡಿಗಿಟ್ ಕೊಟ್ರ? ಏ ದುಡ್ಡಿಗಿಡನ್ನು ಕೊಟ್ಟಿಲ್ಲ, ಮಕ್ಳಿಗೆ ಬಟ್ಟೆ ತರಕ್ಕೆ ಅಂತ ಅನ್ಬಿಟ್ಟು ಸಿಟಿ ಹೋಗಿತ್ತಂತೆ.
ಅಲ್ಲಿ ಅವಣ್ಣಗೆ ಮೊದಲೇ ಶೂಟಿಂಗ್ ಅಂದರೆ ಹುಚ್ಚು ನೋಡೋಕ್ಕೆ ಅಂದ್ಬಿಟ್ಟು ಹೋಯ್ತಂತೆ. ಅಲ್ಲಿ ಯಾರೋ ಬರಬೇಕಾಗಿದ್ದವ್ರು ಬಂದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರನ್ನೂ ವಿಚಾರಿಸ್ತಿದ್ರು. ಈ ಅಣ್ಣನೂ ಕೇಳಿದ್ರಂತೆ, ಈ ಅಣ್ಣನ ಮೊದಲೇ ಕೇಳಬೇಕ, ಬೆಳೆ ತೋರಿಸು ರಸ್ತಾನೆ ನುಂಗೋ ಅಂಥದ್ದು, ಚೆನ್ನಾಗಿ ಬೇರೆ ಮಾತಾಡ್ತದೆ. ಈ ಅಣ್ಣನ ಹಾಕೊಂಡ್ರು. ಮೂರ್ನಾಲ್ಕು ದಿವಸ ಫಿಲಮ್ ಶೂಟಿಂಗ್ ಐತೆ ಅಂತ ಅಂದ್ಬಿಟ್ಟು ಓಡಾಡ್ತು. ಎರಡು ದಿವಸದ ಹಿಂದೆ ಫಿಲಮ್ ರಿಲೀಸ್ ಆಗೈತೆ. ಮತ್ತೆ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡ್ಕೊಂಬರಂಬಿ ಏ ಥಿಯೇಟ್ರಿಗೆ ಏನು ಬೇಡ, ಸಂತೋಷನ ಕಾಲೇಜ್ ಹತ್ರ ಸಿ ಡಿ ಸಿಕ್ಕೈತಂತೆ, ಸಿ ಡಿ ತಗೊಂಬಂದು ನರಸಿಂಹಣ್ಣಂಗೆ ಕೊಟ್ಟವನ್ನೆ, ಇವ ಸಾಯಂಕಾಲ ನಮ್ಮೂರ ಮುಂದೆನೆ ತೋರಿಸ್ತಾರಂತೆ. ಓ ಸರಿ, ಅದೇನಾ ತೋರಿಸ್ತಾ ಇರೋದು? ಬೇಗ ಬೇಗ ಕೆಲಸ ಮಾಡಿಬಿಟ್ಟು 8 ಗಂಟೆ ಅಷ್ಟೊತ್ತಕ್ಕೆಲ್ಲ ಬಂದ್ಬಿಡಿ. ಸರಿ ಆಯ್ತು. ನೆಲಮಂಗಲಕ್ಕೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ತಗೊಂಬತ್ತೀನಿ, ಊರೊಳಗೆಲ್ಲ ಹೋಗ್ಬಿಟ್ಟು ಒಂದ್ ಮಾತು ಕರ್ಬಿಟ್ಟು ಬಂದ್ಬಿಡಪ್ಪ. ಅಂಕಲ್ ಹೇಳ್ತೀನಿ ಬಿಡಿ. ನೋಡಿ ನರಸಿಂಹನ್ ಫಿಲಮ್ ಹೆಚ್ಚಿಗೆ ಜನ ಸೇರಿಬಿಟ್ಟವ್ರೆ, ಸಕ್ಕತ್ ಇಟ್ಟಾಬಿಟ್ಟದಲ್ಲಿ ಏನೇ ಬೆಳಿಗ್ಗೆ ಇದ್ದು ಈಗ ಅಡಿಗೆ ಮಾಡಕ್ ಆಗಲ್ಲ, ಫಿಲಮ್ ಹೋಗ್ಬೇಕು ಕೊಟ್ಟಿರತ್ತೀನಿ. ರೆಡಿ ಮಾಡ್ಕೊಂತೀರಪ್ಪ, ಮನಗೋಗಿ ಸಿ ಡಿ ತಗೊಂಬರ್ತೀನಿ ನಾನು. ಒಂದ್ ವಸ್ತು ಇಕ್ಕಿತಾವ್ ಅಂತವಿರಲ್ಲ, ಅದೇ ಊರ್ ಜನರ ಕಾಯ್ತಾವ್ರೆ. ಅವ್ರಿಗೆ ಏನಂತ ಹೇಳಿ, ಏ ನಿಮ್ ಮಗ ಏನ ತಾಂಗಿಂಡವನ, ಅವ್ನಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಕ್ಕಲ್ವ ನೀನು? ಬಾರಪ್ಪ ಇಲ್ಲಿ. ಯಾವ್ದು ಪಿಕ್ಚರ್? ವಿಷ್ಣುವರ್ಧನ್. ಓ, ಹಳೆ ಪಿಕ್ಚರ್? ಸುದೀಪ್ ಆಕ್ಟ್ ಮಾಡಿರೋದು. ರಾಜ್ಕುಮಾರ್ ಮಾಡಿರೋ ಇಲ್ವಾ? ನಮ್ಮ ಅಪ್ಪ ಆಕ್ಟ್ ಮಾಡೋರೇ. ನಿಮ್ಮಪ್ಪ ನರಸಿಂಹನೇ ಫಿಲಮ್ ಅಲ್ಲಿ ಮಾಡೋರ? ಇನ್ನೊಂದ್ 5 ನಿಮಿಷ ಅಲ್ಲಿ ಫಿಲಮ್ ತೋರಿಸ್ತೀವಿ, ಎಲ್ಲಾರು ಬಂದೂರಿ. ಸರಪ್ಪ, ಆಯ್ತು ಆಯ್ತು. ಯಾರು ಗಾಟ್ರಿ ಮಾಡಬೇಡಿ, ಇನ್ನೇನು ಫಿಲಮ್ ಸ್ಟಾರ್ಟ್ ಮಾಡ್ತೀವಿ. ಸಂತೋಷ ರೆಡಿ ಮಾಡ್ಕೊಳಪ್ಪ ಬೇಗನೆ. ಅವ್ರ ಅಪ್ಪ ಫಿಲಮ್ ನೋಡಿದ್ರಂತ. ಏ, ಅವ್ರ ಅವತ್ತೇ ಫಿಲಮ್ ಥಿಯೇಟರ್ ಅಲ್ಲಿ ನೋಡ್ಕೊಂಡ್ ಬಂದ್ರಂತೆ ಕಣ್ಣ. ನಾನು ಹೇಳೋ ಕೊಟ್ಟಿರೋ ವಿಷಯಕ್ಕೂ ಈ ಸಿನಿಮಾಗೂ ಸಂಬಂಧ ಇದೆ ಸರ್. ವಿಷ್ಣು, 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 ವಿಷ್ಣುವರ್ಧನ. ಬಲ್ಲಿಂದ
ಟ್ರೀಟ್ಮೆಂಟ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ತಾನೆ? ಅಯ್ಯೋ, ನಿಮಗೆ ಏನು ಆಗ್ತಿದ್ಮೇಲೆ ನನಗಿನ್ನೇನಾಗುತ್ತೆ? ಇಷ್ಟು ಬೇಗ ಹೇಗೆ ಬಂದ್ರಿ ಡಾಕ್ಟರ್? ಟ್ರಾಫಿಕ್ ಇರುತ್ತೆ ನೋಡಿ, ಅದಕ್ಕೆ ಲೇಟ್ ಆಗುತ್ತೆ. ಪೇಷಂಟ್ ಇಂಪಾರ್ಟೆಂಟ್ ನೋಡಿ, ಪೇಷಂಟ್ ನೋಡೋಣ ಫಸ್ಟ್. ಪ್ಲೀಸ್ ಕಮ್. ತೋರಿಸಿ. ನನ್ನ ಆಸೆಯಲ್ಲಿದೆ. ಅದನ್ನ ಯಾಕೋ ತೆಗ್ದೆ? ಹೇಗ್ ತೆಗ್ದೆ? ಅದನ್ನ ಹೇಗ್ ತೆಗ್ದೆ ಅನ್ನೋದು ನಿನಗ್ ಬೇಡ. ನೀವು ಡಾಕ್ಟರ್ ತಾನೇ? ಹೋಗಿ, ಅವ್ರಿಗೆ ಅರ್ಥ ಆಗೋ ತರ ಹೇಳಿ. ತಾಯಿನ ಕಾಪಾಡ್ಬೇಕು ಅಂದ್ರೆ ಮಗುನ್ ಕಳ್ಕೊಳ್ಳೇಬೇಕಾಗುತ್ತೆ ಅಂತ. ಹೋಗಿ ಹೇಳಿ, ಹೋಗಿ ಡಾಕ್ಟರ್. ವಿಷ್ಣು ಅಣ್ಣ, ಇನ್ನು ಎಷ್ಟೊತ್ತು? ಮಗು ಒಂದೇ ಮನೇಲಿ ಮಲಗಿದೆ. ಒಂದ್ 5 ನಿಮಿಷ ಇರಮ್ಮ, ಇನ್ನೇನ್ ಬರ್ತೀನೋ ಹಂಗೆ ನೋಡ್ಕೊಂಡು ಹಂಗೆ ಹೋಗಿ ಅಂತೆ. ಅಯ್ಯೋ, ಇನ್ನು ಎಷ್ಟೊತ್ತು ಮಾಡ್ತೀಯಪ್ಪ ನೀನು? ಮನೆಯಲ್ಲಿ ತಾಯಿ ಇಲ್ಲ ಅಂದ್ರು. ಬಡಿ ವಿಜ್ವಾನ್ ಬರ್ತಾವನೆ, ಇದಿಲ್ಲ ನನಗೆ ಕಾಲ್ ಮಾಡ್ತಾನೆ, ಅವನ ಜೊತೆ ನಾನು ಮಾತಾಡ್ತೀನಿ ನೋಡಿ. ಇಲ್ಲೇ ನೋಡಿ, ಇಲ್ಲಿ ಬತ್ತಿ ನೋಡಿ ನಾನು. ಏ ಕೆಂಪ ಸಿಂಹ, ಏನ್ ಆಡ್ಕಂತೀರ ನಾನು? ಅರೇ ನೋಡ್ರಿ, ಅಲ್ಲಿ ಬತ್ತಿ ನೋಡ ನಾನು. ನರಸಿಂಹಣ್ಣ ಬಂದ್ರೆ ಅದೇ ಏನೋ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ಪ್ಲೀಸ್ ಬಿಟ್ಬಿಡದೆ, ಪ್ಲೀಸ್ ನನ್ನ ಮಾತು ಕೇಳದೆ. ಹಲೋ, ನಾನ್ ಸರ್ ಕೇಶವ್ ಮಾತಾಡ್ತಾ ಇದ್ದೀನಿ ಸರ್. ಏನ್ ವಿಷಯ? ಅವತ್ತು ತೋರಿಸ್ತೀನಿ ತೋರಿಸ್ತೀನಿ ಎಂದು ನಿನ್ ಮುಖಾನು ಬರ್ಲಿವಲ್ಲ ಯಾ ಒಳ್ಳೆ ಮಾಡ ಕೆಲಸ ಬಿಟ್ಟು ಆಡ ದಾಸನಿಂದ ಬಂದಂಗಾಯ್ತು. ನರಸಿಂಹಯ್ಯ, ನೀನ್ ತೋರ್ಸ್ತೇವೆ ತೋರ್ಸ್ತೀನಿ ಅಂತಲ್ಲ ತೋರ್ಸ್ತಲ್ಲ ನಮ್ಗೆ ಎಲ್ಲ ಬುಲ್ಡರ್ ಮಾಯ ಕಡೆ ನೀನು ಹೋಗ ತೋರ್ಸಿ ಕಟ್ಟಗ ಅಲ್ವಾಗಿ ಮನೆಯ ಕೊಚ್ಕೊಂಬೇಕು. ಇಷ್ಟೊಂದು ಕೊಚ್ಕೊಂಬಾರ್ದು, ನಾನು ಹೇಳ್ದೆ ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬೇಡಿ ಅಂತ. ಶಿವಾ ಮುಂದೆ ಬರ್ತೀರಾ? ಅಯ್ಯೋ, ಎದ್ ನಡಿ ಹೋಗಣ ಹತ್ಲಕ್ಕೆ. ಇನ್ನೊಂದ್ಸಲ ಎಲ್ಲಾದ್ರೂ ಬರ್ತಿ. ವಸಂತ, ನಾಳೆ ನೆಮ್ಮಗಳಿಗೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ಫಿಲಮ್ ತೋರಿಸ್ಕೊಂಬತ್ತೀನಿ, ಇವಾಗ ಮಲಿಕಳಪ್ಪ. ಅಭಿಲಾಷ್ ಚಕ್ರವರ್ತಿ ಕಿಚ್ಚ ಸುದೀಪ್ ಬೇಕು. ಹಲೋ, ನಾನ್ ಸರ್ ಕೇಶವ ಮಾತಾಡ್ತಾ ಇದ್ದೀನಿ ಸರ್. ಅವತ್ತು ಯಾರು ಫೋನಲ್ಲಿ ಮಾತಾಡಿದ್ರು ಅಂತ ನೀವು ಕರೆಯಿಡ್ಬೋದು ಸರ್. ಸೂಪರ್ 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 ಸೂಪರ್.